ನಿಮಗೆ ಗೊತ್ತದ, ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಜೈ ಜವಾನ್ ಜೈ ಕಿಸಾನ್ ಅನ್ನುವಂಥ ಸ್ಲೋಗನ್ ಕೊಟ್ಟರು. ಯಾಕಂದರೆ ಅವತ್ತು ಭಾಳಷ್ಟು ಬಡತನ ಇತ್ತು, ಜವಾನ್ ಮತ್ತು ಕಿಸಾನ್ ಇಬ್ಬರು ಕೂಡ ದೇಶ ಉಳಿದಿದ್ದು, ಮತ್ತು ಇವತ್ತಿಗೂ ಹಂಗದ. ಆ ನೆಲೆಯಲ್ಲಿ ರೈತಗೆ ಮಾರ್ಕೆಟ್ ಸಿಗದೆ ಹೋದ್ರು ಸಹಿತ, ರೇಟ್ ಸಿಗದೆ ಹೋದ್ರು ಸಹಿತ, ಇವತ್ತಿನ ಬಹುಸಂಖ್ಯಾತ ಇವತ್ತಿನ ಜವಾನರಿದ್ದಾರೆ, ಸೈನಿಕರಿದ್ದಾರೆ, ಅವರಲ್ಲಿ ಹೆಚ್ಚು ಎಲ್ಲ ರೈತರಿದ್ದಾರೆ. ಯಾಕಂದರೆ ರೈತಾಪ್ಯದಲ್ಲಿ ಲಾಭ ಉದ್ಯೋಗ ಇಲ್ಲ, ಒಕ್ಕಲ್ತನ ನಾವು ನೋಡ್ತಾ ಬಂದಿದ್ದೀವಿ ಈಗಾಗಲೇ. ಅದನ್ನು ಮಾಡಬೇಕಂತ ಯಾರು ಪ್ರಯತ್ನ ಮಾಡಿಲ್ಲ. ಎಮ್ ಎಸ್ ಪಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ, ಸಿಗ್ತಾ ಇಲ್ಲ ಜನಸಾಮಾನ್ಯ ರೈತರಿಗೆ. ಈಗಿದ್ದಾಗ ರೈತ ತನ್ನ ಬಡತನಕ್ಕಾಗಿ ಏನೋ ಒಂದು ಮಾಡೋ ಸಲುವಾಗಿ, ಕಡೆಗೆ ನನ್ನ ಮಗ ಒಂದು ದೇಶ ಸೇವೆ ಮಾಡಲಿ, ಜೊತೆಗೆ ನಮ್ಮ ಬದುಕು ನೀಡಲಿ, ನಮ್ಮ ಮನೆಯನ್ನು ನೀಡಲಿ ಅಂತೇಳಿ ಅನೇಕ ರೈತರು ತಮ್ಮ ಮಕ್ಕಳನ್ನು ಸೈನ್ಯಕ್ಕೆ ಬಿಟ್ಟಿದ್ದೇನೆ. ಮತ್ತು ಅದೇ ಕಾಲಕ್ಕೆ ಈ ಜಾತಿ ಪದ್ಧತಿಯಲ್ಲೂ ಕೆಳ ಜಾತಿಯ ಜನ ಅಂತ ನಾವೇ ಕರ್ಕೊಳ್ತೀವಿ, ಕೆಳವರ್ಣೀಯ ಜನ ನಾವೇ ಕರ್ಕೊಳ್ತೀವಿ, ಅವ್ರ ಮಕ್ಕಳನ್ನು ಹೆಚ್ಚಿಗೆ ಇವತ್ತು ಸೈನ್ಯದಲ್ಲಿದ್ದಾರೆ. ಹೀಗಾಗಿ ಸೈನ್ಯಕ್ಕೆ ಹೋಗುವ ಸಲುವಾಗಿ ಎಲ್ಲ ಹಳ್ಳಿಗಳಲ್ಲಿ, ಇವತ್ತು ನಾವು ಸರ್ವೆ ಮಾಡಿದ ಹಳ್ಳಿಗಳಲ್ಲಿ ಅದು ನಮ್ಗೆ ಕಂಡು ಬರ್ತದೆ, ಸಿಗುತ್ತದೆ. ಎಲ್ಲರೂ ಚಳಪಡಿಸ್ತಾ ಇರ್ತಾನೆ, ಸೈನ್ಯಕ್ಕೆ ಹೋಗ್ಬೇಕು, ನಾ ಸೈನ್ಯಕ್ಕೆ ಹೋಗ್ಬೇಕು, ಒಂದು ಸ್ವಲ್ಪ ಪಗಾರ ಚಲೋ ಇರ್ತದೆ, ಪೇಮೆಂಟ್ ಚಲೋ ಇರ್ತದೆ, ಸ್ವಲ್ಪ ಕೆಲವು ವರ್ಷಗಳ ದುಡಿದ್ರೆ ನಂತರ ಲೈಫ್ ಲಾಂಗ್ ಪೆನ್ಷನ್ ಸಿಗ್ತದೆ. ಇಂಥ ಅನೇಕ ಕಾರಣಗಳಿಂದಾಗಿ ಏನಪ್ಪ ಅಂತಂದರೆ ವಿಶೇಷವಾಗಿ ಆ ಜವಾನ್ ಮತ್ತು ಕಿಸಾನ್ ಮಧ್ಯೆ ಸಂಬಂಧದವು. ಹೀಗಾಗಿ ಹಳ್ಳಿಗಳಲ್ಲಿ ಇದೊಂದಿಷ್ಟು ಏನಪ್ಪ ಆರ್ಥಿಕ ಮೂಲವೂ ಆಗ್ಯದ ಅಂದರೂ ಅಡ್ಡಿ ಇಲ್ಲ. ಅದಕ್ಕೆ ಇದನ್ನೆಲ್ಲ ತಿಳ್ಕೊಂಡಂಥ ನಮ್ಮ ಏನಪ್ಪ ಅಂತಂದರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಜೈ ಜವಾನ್ ಜೈ ಕಿಸಾನ್ ಅಂತೇಳಿ ಈ ದೇಶದ ಒಂದು ಅರ್ಥವ್ಯವಸ್ಥೆಗೆ ಭದ್ರಪಡದಲ್ಲಿ ಹಾಕುವಂಥ ಕೆಲಸ ಮಾಡಿದರು. ಆದರೆ ಪಾಪ ಅವರು ಬಹಳ ಕಾಲದವರೆಗೆ ಆಡಳಿತ ಮಾಡಲಿಲ್ಲ, ಅದು ನಮ್ಮ ದೇಶದ ದುರಂತ ಅಂತ ಇಷ್ಟು ಹೇಳ್ಬೋದು ನಾವು. ಆದರೆ ಈಗ ಅದನ್ನೆಲ್ಲ ಮೀರಿಸುವಂಗೆ ವಿರೋಧ ಪಕ್ಷಗಳ ಒಂದು ನೆಲೆಗಟ್ಟಿನಲ್ಲಿ, ಕಾಂಗ್ರೆಸ್ನ ವಿರೋಧಿಗಳ ನೆಲೆಗಟ್ಟಿನಲ್ಲಿ ದೊಡ್ಡ ಹುದ್ದೆಗೆ ಬಂದಿದ್ದಾರೆ ನಮ್ಮ ಮೋದಿಜಿಯವರು. ಇವತ್ತು ಮೋದಿಜಿಯವರಾದರೂ ಸಹ ಇದನ್ನ ಬಗ್ಗೆ ವಿಚಾರ ಮಾಡಬೇಕಾಯ್ತಲ್ಲ, ಏನಪ್ಪ ಇವರು ಜವಾನಿಗೆ ಏನು ಮಾಡಬೇಕು, ಕಿಸಾನಿಗೆ ಏನು ಮಾಡಬೇಕು ಅಂತಾರೆ, ಅವರು ಏನು ಮಾಡಲಿಲ್ಲ ಇಲ್ಲಿವರೆಗೆ. ಮತ್ತೊಂದು ದೊಡ್ಡ ಕೆಲಸ ಏನು ಮಾಡಿಕೊಂಡಿದ್ದಾರಪ್ಪ ಅಂದ್ರೆ ಇಡೀ ರೈತರ ಭೂಮಿಯನ್ನು ಈ ಕಾರ್ಪೊರೇಟ್ಗಳ ಕೈಯಲ್ಲಿ ಕಂಪ್ನಿಗಳ ಕೈಯಲ್ಲಿ ಕೊಡೋದುಕೊಂಡಿದ್ದರು ತೀನ್ ಕಾಲೇ ಕಾನೂನು ಮೂಲಕ. ಅದು ರೈತರ ಎಚ್ಚರಗೊಂಡಿದ್ದಕ್ಕಾಗಿ, ಅದರಲ್ಲೂ ಪಂಜಾಬ್ ಮತ್ತು ಹರಿಯಾಣ ರೈತರು, ಪಶ್ಚಿಮ ಯು ಪಿ ಅಂದರೆ ಉತ್ತರ ಪ್ರದೇಶ ರೈತರು ಎಚ್ಚರಗೊಂಡಿದ್ದರಿಂದ ಉಳಿ ಇಷ್ಟು ಮಾತ್ರ ಹೇಳ್ಬೋದು ನಾವು. ಅದು ಆ ಸಂದರ್ಭದಲ್ಲಿ ಉತ್ತರ ಪ್ರದೇಶದ ಇಲೆಕ್ಷನ್ ಬಂದಿತ್ತು. ಹೀಗಾಗಿ ಏನಪ್ಪ ಅಂದರೆ ಕಾನೂನು ಆಗುತ್ತಿತ್ತು. ಇನ್ನೂ ಅವ್ರಿಗೆ ಇವತ್ತು 2024 ಸಪೋಸ್ ಏನಾದರೂ ಮತ್ತು ಫುಲ್ ಮೆಜಾರಿಟಿ ಮೇಲೆ ಈಗ ಅಂದಂಗೆ 400 ಗಡಿ ದಾಟಿದರೆ ನಿಶ್ಚಿತವಾಗಿಯೂ ಈ ಕಾನೂನು ಬಂದೇ ಬರ್ತದೆ ಅನ್ನೋದು ಎರಡು ಮಾತ್ರ ಇಲ್ಲ. ಯಾಕಂದರೆ ಯಾವಾಗಲೂ ಜಿದ್ದಿ ಆದಂಥ ಮೋದಿಜಿಯವರು ಇದನ್ನು ಅಷ್ಟು ಸುಲಭ ಬಿಟ್ಟುಕೊಳ್ಳುವುದಿಲ್ಲ, ಮತ್ತು ಇದಕ್ಕೆ ಕಿತ್ತಾಕಿಲ್ಲ ಅವರು. ಹೀಗಾಗಿ ಅದನ್ನು ಇಷ್ಟೇ ಬಂದು ಇಟ್ಟಿದ್ದಾರೆ. ಒಂದು ಈಗ ಕೆಟ್ಟ ಸಮಯದ ಒಂದು ಸ್ಟ್ಯಾಗ್ನೆಂಟ್ ಆಗಿ ಒಂದು ಉಳಿಸಿದ್ದಾರೆ. ಆದರೆ ಅದು 2024 ಫುಲ್ ಮೆಜಾರಿಟಿ ಆದರೆ ಇದು ತಪ್ಪಲಿಕ್ಕಿಲ್ಲ ಅಂತ. ಈ ಎಲ್ಲ ನೆಲೆಯಲ್ಲಿ ಇವತ್ತು ಹಳ್ಳಿಗಳಲ್ಲಿ ಒಂದು ರೀತಿ ಭಯ, ಒಂದು ರೀತಿ ಆತಂಕ ಮೂಡಿದಂತ. ಹಳ್ಳಿಗಳ ಪರಿಸ್ಥಿತಿ ಇವತ್ತು ಬಹಳಷ್ಟು ಪಡ್ತಾನೆ ಅಂದರೆ ನಿರುದ್ಯೋಗದ ಅನೇಕರ ಚಡಪಡಿಸ್ತಾ ಇದ್ದಾರೆ. ಮತ್ತು ಈಗ ಸೈನಿಕ ಹೋಗ್ಬೇಕಾರ ಮಕ್ಕಳು ಕಳಿಸ್ಬೇಕಂದ್ರೆ ಅಲ್ಲಿ ಬರೀ 4 4 ವರ್ಷದ ಮುಂದೆ ಅವ್ರ ಬದುಕು ಹೆಂಗೆ, ಮತ್ತು ಪೆನ್ಷನ್ ಇಲ್ಲ ಏನೂ ಇಲ್ಲ ಅಂದಾಗ ಸೈನ್ಯಕ್ಕೆ ಹೆಂಗೆ ಹೋಗ್ತಾರ ಪಾಪ. ಅದು ಒಂದು ಒಳಗೆ ಸಂಕಟ ಆಗಿದೆ. ಅದರಲ್ಲೂ ಉತ್ತರ ಭಾರತದಲ್ಲಿ, ಉತ್ತರ ಪ್ರದೇಶ ಆಗಿರ್ಬೋದು, ರಾಜಸ್ಥಾನ ಆಗಿರ್ಬೋದು, ಮಧ್ಯಪ್ರದೇಶ ಆಗಿರ್ಬೋದು, ಎಲ್ಲ ಹರಿಯಾಣ ಆಗಿರ್ಬೋದು, ಪಂಜಾಬ್ ಆಗಿರ್ಬೋದು, ಮತ್ತು ಅದೇ ಕಾಲಕ್ಕೆ ವೆಸ್ಟ್ ಬೆಂಗಾಲ್ದಾಗಿರ್ಬೋದು, ಈ ಎಲ್ಲ ರಾಜ್ಯಗಳಲ್ಲಿ ಉತ್ತರದ ರಾಜ್ಯಗಳು ಹೆಚ್ಚು ಕಡಿಮೆ ಭಾಳಷ್ಟು ಯುವಕರು ಸೈನ್ಯಕ್ಕೆ ಹೋಗ್ಬೇಕಂದ್ರೆ ಪ್ರಯತ್ನ ಮಾಡ್ತಾಯಿದ್ದಾರೆ. ಯಾಕಂದರೆ ಪ್ರತಿ ವರ್ಷ 80,000 ಸೈನಿಕರನ್ನು ತೆಗೆದುಕೊಳ್ತಾ ಇರ್ತಾರೆ. ಅಂದ ತಕ್ಷಣ ಎಲ್ಲರಿಗೂ ಅದು ತೆರೆಯಲ್ಲ, ನಾನು ಸೈನಿಕ ಆಗ್ಬೇಕು, ನಾನು ಸೈನಿಕ ಆಗ್ಬೇಕು ಅಂತ. ಅದಕ್ಕಾಗಿ ಎಂಥ ಹೋರಾಟ ಮಾಡ್ತಿರ್ತಾರೆ ಮಕ್ಕಳಂದ್ರೆ, ಬೆಳಗ್ಗೆ 4 ಶುರು ಆಗುವಂಥ ಒಂದು ಅವ್ರ ವ್ಯಾಯಾಮ ಬೆಳಗಿನ 9 ತನಕ 9 ಹತ್ತಿರ ತನಕ ವ್ಯಾಯಾಮ ಮಾಡ್ತಾಯಿರ್ತಾರೆ. ಏನಾದರೂ ಆಗಿರೋ ಒಟ್ಟಿನ ಸೈನಿಕನಾಗಬೇಕು ಅಂತೇಳಿ ಇವತ್ತು ಅವ್ರಿಗೆಲ್ಲರೂ ಹೊಡೆದು ಬಿದ್ದುಬಿಟ್ಟದ್ರೆ. ಇವತ್ತು ರೈತರಿಂದ ಹೊಡೆದು ಬಿದ್ದುಬಿಟ್ಟದ, ಮಾರ್ಕೆಟೇ ಇಲ್ಲ, ಚಡಪಡಿಸ್ತಾ ಇದ್ದಾರೆ, ಎಮ್ ಎಸ್ ಪಿ ಮಾಡ್ಬೋದು ಕೇಳ್ತಾ ಇದ್ದಾರೆ, ಅದ್ರ ಬಗ್ಗೆ ಇದಾದ ಮಾಡ್ತಾ ಇಲ್ಲ ಮೋದಿಜಿಯವರು. ಆ ಜೊತೆ ಸೈನಿಕರು ಆಗ್ತಿದ್ರು ಪಾಪ ಇವರು, ಅದ್ರಲ್ಲಿ ಅಗ್ನಿ ತೊಗೊಂಬಂದರು, ಅಲ್ಲಿ ಸೆಲೆಕ್ಷನ್ ಆಗೋದು ಬಂದ್ ಮಾಡಿ ಹೋಗ್ಬಿಟ್ರು. ಹೀಗಾಗಿ ಕೈಗೆ ಬಂದು ಉದ್ಯೋಗಗಳು ಬಾಯಿಗೆ ಬರೋದಂಗೆ ಮಾಡಿ ಹೋಗ್ಬಿಟ್ಟಿದ್ದಾರೆ ಮೋದಿಜಿಯವರು. ಅವ್ರಿಗೆ ಸಣ್ಣದೇ ಕಾಣ್ತಿರ್ಬೋದೇನೋ, ಆದರೆ 310 ಹೆಚ್ಚಿಗೆ ಕಾನ್ಸ್ಟಿಟ್ಯೂಷನ್ ಇದಾವೆ, ಎಮ್ ಪಿ ಕಾನ್ಸ್ಟಿಟ್ಯೂಷನ್ ಇದಾವೆ, ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯೂಷನ್ ಇದಾವೆ, ಅಲ್ಲೆಲ್ಲ ರೈತರು ಹೆಚ್ಚು ಪ್ರಬಲರಿದ್ದಾರೆ. ಹಳ್ಳಿಗಳಲ್ಲಿ ಬರ್ತಾವೆ ಎಲ್ಲ, ಅಲ್ಲಿ ಪರಿಸ್ಥಿತಿ ಏನು ಮೋದಿಜಿಯವ್ರದ್ದು? ಇದು ಎಂದಾದರೂ ಯಾರಾದರೂ ಇದರ ಬಗ್ಗೆ ವಿಶ್ಲೇಷಣೆ ಮಾಡಿದ್ದಾರೆ, ಸಂಶೋಧನೆ ಮಾಡಿದ್ದಾರೆ? ನಾವು ಏನು ಮಾಡಿದರು ಸಹಿತ ಶಹರಗಳಲ್ಲೇ, ಪಟ್ಟಣಗಳಲ್ಲೇ ಅಥವಾ ಮೆಟ್ರೋಪಾಲಿಟನ್ ಸಿಟಿಯಲ್ಲಿ ನಾವು ಮಾಡ್ತಾಯಿದ್ದೀವಿ, ಅಲ್ಲಿ ಡೆವಲಪ್ಮೆಂಟ್ ತೋರಿಸಿದಂಗೆ ಮಾಡಿ, ಅದು ಕೆಲವೊಂದು ಏರಿಯಾದಲ್ಲಿ ಅಷ್ಟೇ, ಅಲ್ಲಿ ಸ್ಲಮ್ ಏರಿಯಾ ಅದ, ಅಲ್ಲಿ ಬಡತನ ಅದ, ಅದ್ರ ಬಗ್ಗೆ ನಾವು ಮಾಡೋಕ್ಕೆ ಹೋಗೋದಿಲ್ಲ, ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋಗೋದಿಲ್ಲ ನಾವು.
ಅದರಲ್ಲೂ ಗೋಧಿ ಮೀಡಿಯಾ ಅಂತ ತೋರಿಸ್ಲಿಕ್ಕೆ ಹೋಗೋದಿಲ್ಲ, ಕೇವಲ ಚಕಾಚೌನ್. ಮೋದಿ ಎಲ್ಲಿ ಬಂದರು, ಮೋದಿ ಎಲ್ಲಿ ಭಾಷಣ ಬರೀ ಅವ್ರ ಭಾಷೆ.